ಇದೇ ತಿಂಗಳಲ್ಲಿತ್ತು. ಬೇರೆಯವರು ಸಾಧು ಕೂಡ ಎ ಪಿ ಯು ಸಾಧುರವರೊಂದು ಕೊಡುಗೆಯಾಗಿದ್ದಾರೆ. ಆ ರೀತಿ ಅನೇಕ ಸಕಾಫಿಗಳು 9509 ಸಕಾಫಿಗಳನ್ನು ಮರ್ಕಜು ಸಕಾಫತ್ ಸುನ್ನಿಯ ಸಮಾಜಕ್ಕೆ ಸಮರ್ಪಿಸಿದೆ. ಕಳೆದ ವರ್ಷ ಈ ತಿಂಗಳಲ್ಲಿ 10,000 ಬರುವ ಬೃಹತ್ತಾದ ಸಂಖ್ಯೆಯ ಸಕಾಫಿಗಳಲ್ಲಿ ಬಹಳಷ್ಟು ದೊಡ್ಡ ಪ್ರತಿಭಾಶಾಲಿಗಳಿದ್ದು ಸಮಾಜಕ್ಕೆ ಹೊಸ ದಿಕ್ಕನ್ನು ದಿಸೆಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಉಲೆಮಾಗಳು ಅಂತ ಹೇಳುವಾಗ ಕೆಲವರಿಗಿದ್ದಂತಹ ಒಂದು ಅಸಡ್ಡೆ, ಉಲೆಮಾಗಳ ಮೇಲಿದ್ದಂತಹ ಒಂಥರ ಕೀಳು ಮನೋಭಾವ, ಇದೆಲ್ಲವೂ ಬದಲಾಗಿ ಸಮಾಜವನ್ನು ಮುನ್ನಡೆಸುವ ಸರಿಯಾದ ನಾಯಕತ್ವ, ಅದು ಉಲೆಮಾಗಳಲ್ಲಿ ಕಾಣುವಂತಹ ಒಂದು ಸ್ಥಿತಿಗೆ ಇವತ್ತು ತಲುಪಿದ್ದು. ಉಲೆಮಾಗಳೇ ಉಮರಾಗಳಾಗಿ ಮಾರ್ಪಡುವಂತಹ ಒಂದು ಸ್ಥಿತಿ ಇವತ್ತು ಸಂಜಾತವಾಗಿದೆ. ಸಾಮಾನ್ಯವಾಗಿ ನಾವು ಉಲಮಾ ಅಂತ ಹೇಳೋದು ಯಾರಿಗೆ? ಮಸೀದಿಗಳನ್ನು ಕೇಂದ್ರವಾಗಿ ಧಾರ್ಮಿಕ ಶಿಕ್ಷಣದಲ್ಲಿ ತೊಡಗಿಸಿಕೊಂಡವರಿಗೆ ಮಾತ್ರ. ಉಮರಾಗಳು ಅಂತ ಹೇಳುವುದು ಸಮಾಜದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವವರನ್ನು. ಕೇವಲ ಶ್ರೀಮಂತರಿಗೆ ಮಾತ್ರ ಇರುವ ಪಟ್ಟ ಅಲ್ಲ ಉಮರ ಅನ್ನುವಂಥದ್ದು. ಅಮೀರ್, ಅಮೀರ್ ಅಂದರೆ ಲೀಡರ್, ಸಮಾಜವನ್ನು ಲೀಡ್ ಮಾಡುವ, ಮುನ್ನಡೆಸುವ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಸಮಾಜ ಸೇವೆ ಮಾಡುವ ಜನರಿಗೆ ಅಮೀರ್, ಅದರ ಬಹುಜನಾಗಿ ಉಮರ. ಈಗೇನಾಗಿದೆ ಅಂತ ಹೇಳಿದರೆ ಎ ಪಿ ಎಸ್ ದಾದ್ರ ಅವರ ಈ ಕಾಂತಿಯ ಮೂಲಕ ಉಲಮಾಗಳೇ ಉಮರಾಗಳಾಗಿ ರೂಪುಗೊಂಡಿದ್ದಾರೆ. ಉಲಮಾಗಳು ಉಲಮಾಗಳ ಜವಾಬ್ದಾರಿ ಮಾತ್ರವಲ್ಲ, ಉಮರಾಗಳ ಜವಾಬ್ದಾರಿಗಳನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ದೊಡ್ಡ ಪುರಾವೆಯಾಗಿದ್ದಾರೆ ಶೇಖುನ ಎ ಪಿ ಉಸ್ತಾದ್. ಇವತ್ತು ಭಾರತ ದೇಶದಲ್ಲಿ ಮುಸ್ಲಿಂ ಶಿಕ್ಷಣ ಚಳವಳಿ ಪ್ರಾರಂಭಗೊಂಡದ್ದು ಯಾರಿಂದ ಎನ್ನುವ ಒಂದು ಪ್ರಶ್ನೆ ಇದೆ. ಮುಸ್ಲಿಂ ಶಿಕ್ಷಣ ಚಳವಳಿ ಅಂತ ಹೇಳಿದರೆ ಮುಸಲ್ಮಾನರೊಂದು ಕಾಲದಲ್ಲಿ ಬಹಳ ದೊಡ್ಡ ಶೈಕ್ಷಣಿಕ ಸೇವೆಗಳನ್ನು ಮಾಡಿದವರಾಗಿದ್ದರು. ನಿಮ್ಗೆ ಗೊತ್ತಿರಬೇಕು, ಇವತ್ತು ನಾವು ನಮ್ಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಎಲ್ ಕೆ ಜಿಗಳನ್ನು, ಪ್ರೈಮರಿ ಸ್ಕೂಲ್ಗಳನ್ನು, ಪ್ರೀ ಪ್ರೈಮರಿ ಸ್ಕೂಲ್ಗಳನ್ನೆಲ್ಲ ಸ್ಥಾಪನೆ ಮಾಡುವಾಗ ಕೆಲವರಾದರೂ ಹೇಳ್ತಾರೆ, ಈಗ ಮುಸಲ್ಮಾನರಿಗೆ ಬುದ್ಧಿ ಬಂದಿದೆ, ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ. ಶಿವಮೊಗ್ಗದಲ್ಲಿ ಪಿ ಪಿ ಅಹಮದ್ ಸಕಾಫಿಯವರ ನೇತೃತ್ವದಲ್ಲಿ ಹಲವಾರು ವರ್ಷಗಳ ಹಿಂದೆ ಸೆಮಿನಾರ್ ನಡೆದಿತ್ತು. ಆ ಸೆಮಿನಾರ್ನಲ್ಲಿ ಮುಖ್ಯ ಭಾಷಣ ಮಾಡುತ್ತಾ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರೊಂದು ಮಾತನ್ನು ಹೇಳಿದರು, ಈಗೀಗ ಮುಸಲ್ಮಾನರು ಸ್ವಲ್ಪ ಪ್ರಜ್ಞಾವಂತರಾಗಿದ್ದಾರೆ, ಮುಸಲ್ಮಾನರಿಗೆ ಪ್ರಜ್ಞೆ ಮೂಡಿದೆ, ಅವರಿತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸೀಮಿತವಾಗಿಲ್ಲ, ಶಾಲೆಗಳನ್ನು ಸ್ಥಾಪಿಸ್ತಾ ಇದ್ದಾರೆ. ಶಾಲೆಗಳ ಮೂಲಕ, ವಿದ್ಯಾಭ್ಯಾಸ ಕೇಂದ್ರಗಳ ಮೂಲಕ ಜನೋಪಕಾರಿಯಾದ ಸಮಾಜಮುಖಿಯಾದ ಕಾರ್ಯಕ್ರಮಗಳಲ್ಲಿ ಮುಸಲ್ಮಾನರು ಮುಂದೆ ಬರ್ತಾ ಇದ್ದಾರೆ. ಇದೊಂದು ಶುಭ ಸೂಚನೆ ಅಂತ ಹೇಳಿದರು ಡಾಕ್ಟರ್ ಯು ಆರ್ ಅನಂತಮೂರ್ತಿ. ನಿಜವಾಗಿ ಇಂತಹ ಒಂದು ಅಭಿಪ್ರಾಯಗಳು, ಇಂತಹ ಒಂದು ಅನಿಸಿಕೆಗಳು ನಮ್ಮ ಸಮಾಜದಲ್ಲಿ ಮುಸಲ್ಮಾನರ ಮೇಲೆ ಬರಲಿಕ್ಕೆ ಶುರುವಾದದ್ದು ಯಾಕೆ ಅಂತ ಹೇಳಿದರೆ, ನಾವು ಯಾವ ಸೇವೆಯನ್ನು ಈ ನಾಡಿನಲ್ಲಿ ಮಾಡಿಲ್ಲ, ಕೇವಲ ಮಸೀದಿ ಹೋದದ್ದು, ಪೇಟೆ ಕಟ್ಟಿದ್ದು, ಭಾಷಣ ಮಾಡಿದ್ದು ಅಂತ ಮಾತ್ರ ಭಾವಿಸ್ತಾ ಇದ್ರು. ನೀವು ಗಮನಿಸಿರಬೇಕು, ಮರ್ಕಸ್ನ ಇವತ್ತಿನ ನಮ್ಮ ಸಮ್ಮೇಳನದ ಘೋಷವಾಕ್ಯ ಶೈಕ್ಷಣಿಕ ಉನ್ನತಿಯ ಅನ್ವೇಷಣೆ ಅಂತ ಹೇಳಿ. ಅದರ ಅರ್ಥ ಏನು ಅಂತ ಹೇಳಿದರೆ, ಶಿಕ್ಷಣದಲ್ಲಿ ಉನ್ನತ ಸ್ಥಾನವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಸ್ವಾಧೀನ ಮಾಡಬಹುದು, ಅಧೀನ ಮಾಡಬಹುದು, ಆ ಒಂದು ಹಂತಕ್ಕೆ ಹೇಗೆ ತಲುಪಬಹುದು ಎನ್ನುವುದರ ಬಗ್ಗೆ ಇರುವಂತಹ ಒಂದು ತನಿಖೆ ಇದು. ಕಳೆದ ಕಾಲಗಳಲ್ಲಿ ಮುಸ್ಲಿಂ ಒಮ್ಮತ್ತು ಮಾಡಿದ್ದ, ಉಲಮಾಗಳು ಮಾಡಿದ್ದ ಬಹಳ ದೊಡ್ಡ ಸಾಧನೆಗಳನ್ನು ಇವತ್ತು ನಾವು ಅನೇಕ ಕಾರಣಗಳಿಂದ ನೆನಪಿಸಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಬಂದಿದೆ. ಉಲಮಾಗಳು ಇವತ್ತು ನಿಮಗೆ ಗೊತ್ತಿರಬೇಕು, ಪವಿತ್ರವಾದ ಕುರ್ಆನ್, ಆ ಕುರ್ಆನ್ನಲ್ಲಿ ಪ್ರಚೋದನೆಯನ್ನು ಪಡೆದು ಅನೇಕ ರೀತಿಯ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡಿ ಇಡೀ ಭೂಮಿಗೆ ಹೊಸ ದಿಕ್ಕನ್ನು ಕೊಟ್ಟವರು ಮುಸ್ಲಿಂ ಉಮರಾಗಳಾಗಿದ್ದು, ಉಲಮಾಗಳಾಗಿದ್ದು. ಗೊತ್ತಿರಬೇಕು, ಹಾರೂನ್ ರಶೀದ್ ಎನ್ನುವ ಚಕ್ರವರ್ತಿ ಈಜಿಪ್ತಿನಲ್ಲಿ ಆಡಳಿತ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಹಾರೂನ್ ರಶೀದ್ ಅವರು ಯುರೋಪಿನಿಂದ ಬಂದಂತಹ ಒಬ್ಬ ಚಕ್ರವರ್ತಿಗೆ ಗಿಫ್ಟಾಗಿ ಒಂದು ಕ್ಲಾಕ್, ಗಡಿಯಾರವನ್ನು ನೀಡಿದರಂತೆ. ಆ ಗಡಿಯಾರದ ಅಡಿಭಾಗದಲ್ಲಿ ಪೆಂಡುಲಮ್ ಆಚೇಷ ಅಲುಗಾಡುತ್ತಾ ಇತ್ತು. ಹಾರೂನ್ ರಶೀದ್ರವರು ಈ ಗಿಫ್ಟನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಯುರೋಪಿನಿಂದ ಬಂದಂತಹ ಗೆಸ್ಟಿಗೆ ಇದೇನು ಅಂತ ಅರ್ಥ ಆಗಲಿಲ್ಲ. ಅವರಿದನ್ನು ಸ್ವೀಕರಿಸಿದರು, ಮುಲಾಜಿಗೆ ಸ್ವೀಕರಿಸಿ ಆಮೇಲೆ ಏನು ಮಾಡಿದ್ರು ಅಂತ ಹೇಳಿದರೆ, ಸಮುದ್ರಕ್ಕೆ ಹೋಗುವ ಸಂದರ್ಭದಲ್ಲಿ ಯಾವುದೋ ಭೂತ ಇರ್ಬೋದು, ಪಿಶಾಚ್ ಇರ್ಬೋದು, ಇದು ಯಾಕೆ ಸ್ವಯಂ ಅಲುಗಾಡ್ತದೆ, ಇದ್ರೇನೋ ಶೈತಾನ್ ಇರ್ಬೋದು ಅಂತ ಹೇಳಿ ಅದನ್ನು ಸಮುದ್ರಕ್ಕೆ ತಳ್ಳಿದ್ರಂತೆ ಆ ಯುರೋಪಿನ ರಾಜ. ಅಂದರೆ ಅಷ್ಟು ಕೂಡ ವಿಜ್ಞಾನ ತಂತ್ರಜ್ಞಾನಗಳ ಬಗ್ಗೆ ಅರಿವಿಲ್ಲದ ಒಂದು ಸಮಾಜದ ಮುಂದೆ
ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೆಬ್ಬಾಗಿಲನ್ನು ತೆಗೆದುಕೊಟ್ಟವರು ಮುಸ್ಲಿಂ ಉಲಮಾಗಳಾಗಿದ್ದರು. ಅದಕ್ಕೆ ಅವರಿಗೆ ಪ್ರಚೋದನೆ ಮತ್ತು ಪ್ರೇರಣೆ ಕುರಾನ್ ಆಗಿತ್ತು. ವಿಮಾನವನ್ನು ಕಂಡುಹಿಡಿದವರು ಯಾರು ಅಂತ ಕೇಳುವಾಗ ರೈಟ್ ಬ್ರದರ್ಸ್ ಅಂತ ನಾವು ಹೇಳ್ತೇವೆ. ಈ ರೈಟ್ ಸಹೋದರ ವಿಮಾನ ಕಂಡುಹಿಡಿದಕ್ಕಿಂತ ಎಷ್ಟೋ ಶತಮಾನಗಳ ಹಿಂದೆ ಪವಿತ್ರವಾದ ಕುರಾನ್ ನೋಡಿ ವಿಮಾನದ ಒಂದು ಮೂಲ ರೂಪವನ್ನು ತಯಾರಿಸಿ ಅದರ ಮೇಲೆ ಹಾರವಾಡುವ ಪ್ರಯತ್ನಗಳನ್ನು ಮಾಡಿ ಕೋಡವಾದಲ್ಲಿ ಕೋಡವಾ ಗುಡ್ಡೆಯ ಮೇಲೆ ಸ್ಪೈನ್ನ ರಾಜಧಾನಿಯಾದ ಕುರ್ತುಬಾದ ಗುಡ್ಡೆಯ ಮೇಲೆ ಅಂತಹ ಒಂದು ಪ್ರಯತ್ನವನ್ನು ಮಾಡಿ ಪ್ರಯತ್ನ ಸಫಲವಾಗದಿದ್ದರೂ ಕೂಡ ಅಂತಹ ಒಂದು ಚಿಂತನೆಯನ್ನು ಮಾಡಿದವರು. ಸುಮಾರು 1200 ವರ್ಷಗಳ ಹಿಂದೆ ಆ ಚಿಂತನೆಗಳು ನಡೆದಿತ್ತು. ಒಟ್ಟಿನಲ್ಲಿ ಕುರ್ಆನ್ ಮತ್ತು ಹದೀಸ್ಗಳಿಂದ ಪ್ರೇರಿತವಾಗಿ ಈ ಜಗತ್ತಿನಲ್ಲಿ ನಡೆದಂತಹ ವೈಜ್ಞಾನಿಕವಾದ ಸಂಶೋಧನೆಗಳು, ಅನೇಕ ಹೊಸ ಹೊಸ ಆವಿಷ್ಕಾರಗಳು, ಅಭಿವ್ಯಕ್ತಿಗಳು, ಇದೆಲ್ಲವೂ ಕೂಡ ಇವತ್ತು ಯಾವುದೋ ಹೆಸರುಗಳಿಂದ ಕರೆಯಲ್ಪಟ್ಟು ಅದರ ಪಿತ ಯಾರು, ಇದರ ಪಿತ ಯಾರು ಅಂತ ಕೇಳುವಾಗ ಯಾವುದೋ ಬೇರೆ ಹೆಸರುಗಳು ಆ ಸ್ಥಾನದಲ್ಲಿ ಬಂದು ಮುಸ್ಲಿಂ ಉಲಮಾ ಜಗತ್ತು ಜಗತ್ತಿಗೆ ಹುಟ್ಟಂತಹ ಕೊಡುಗೆಗಳನ್ನು ಸಂಪೂರ್ಣವಾಗಿ ತಮಸ್ಕಾರ ಮಾಡುವಂತಹ ಕೆಲಸ ನಡೀತಾ ಇದೆ. ಆದ್ದರಿಂದ ಈ ಒಂದು ಘೋಷವಾಕ್ಯಕ್ಕೆ ಬಹಳ ಮಹತ್ವ. ಎಕ್ಸ್ಪ್ಲೋರಿಂಗ್ ಎಜುಕೇಷನಲ್ ಎಮಿನೆನ್ಸ್, ಶಿಕ್ಷಣ ರಂಗದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನಗಳನ್ನು ಅಲಂಕಾರ ಮಾಡುವ, ಪಡೆಯುವ, ಅಧೀನಪಡಿಸುವ, ಅದನ್ನು ಪ್ರಚಾರ ಮಾಡುವ, ಅದಕ್ಕೆ ಹೊಂದಿಕೊಂಡಂತಹ ಒಂದು ತಲೆಮಾರನ್ನು ಸೃಷ್ಟಿ ಮಾಡುವ ಒಂದು ದೊಡ್ಡ ಅನ್ವೇಷಣೆಯಾಗಿದೆ ಮರ್ಕಸ್ ಸಮ್ಮೇಳನದ 40th ವಾರ್ಷಿಕ. ಈಗಾಗಲೇ ಕಾರ್ನಲ್ಲಿ ಬರುವಾಗ ಅಕೀಮಸ್ತಾ ಹೇಳ್ತಾ ಇದ್ದರು, 10 ವರ್ಷ ಕಳೆದರೆ ನಮ್ಮ ಊರಿನಲ್ಲಿರುವ ಎಲ್ಲ ಕಾರ್ಮಿಕ ವಲಯ, ಇವತ್ತು ಮಾಡುತ್ತಿದ್ದಂತಹ ಎಲ್ಲ ಕೆಲಸಗಳು ಕೂಡ ಸಂಪೂರ್ಣವಾಗಿ ಅದು ಡಿಜಿಟಲೀಕರಣಗೊಂಡು ಜನರಿಗೆ ಕೈಯಿಂದ ಮಾಡುವ ಕೆಲಸಗಳೇ ಇಲ್ಲದಂತಹ ಒಂದು ಪರಿಸ್ಥಿತಿ ಬರ್ಬೋದು. ಅಂತಹ ಒಂದು ಕಾಲದಲ್ಲಿ ಮನುಷ್ಯರಿಗೆ ಕೆಲಸವನ್ನು ಹುಡುಕಾಡಿ ಅರೆದಾಡುವಂತಹ ಒಂದು ಸಂದರ್ಭ ಬರ್ಬೋದು. ಆಗ ಅವರಿಗೆ ಬೇಕಾದಂತಹ ಒಂದು ಪ್ಲಾಟ್ಫಾರ್ಮ್ ತಯಾರು ಮಾಡಿ ಈಗಲೇ ಸಿದ್ಧಪಡಿಸಿ ಭವಿಷ್ಯದ ತಲೆಮಾರನ್ನು ರಕ್ಷಿಸುವಂತಹ ಹೊಣೆ ಈ ಸಮಾಜದ ಲೀಡರ್ಸ್ಗಳ ಮೇಲಿದೆ, ಉಲಮಾ ಮತ್ತು ಮರಾಗಳ ಮೇಲಿದೆ. ಆದ್ದರಿಂದ ಈ ಒಂದು ಅನ್ವೇಷಣೆ, ಇದರ ಬಗ್ಗೆ ಇರುವಂತಹ ಒಂದು ಪರ್ಯವೇಕ್ಷಣ, ನಿರಂತರವಾಗಿ ನಡೆಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಮರ್ಕಸ್ ಸಕಾಫ ಸುನ್ಯಾವತ್ತು ಪ್ರಾರಂಭಿಸಿದೆ. ಅದರ ಫಲವಾಗಿ 126 ಎಕರೆ ಜಾಗದಲ್ಲಿ ಕ್ಯಾಲಿಕಟ್ ಸಿಟಿಯಿಂದ 40 ಕಿಲೋಮೀಟರ್ ದೂರದಲ್ಲಿ ಮರ್ಕಸ್ ನಾಲೆಜ್ ಸಿಟಿ ಎನ್ನುವಂತಹ ಒಂದು ವಿಸ್ಮಯ ನಗರಿಯನ್ನು ಪ್ರಾರಂಭ ಮಾಡಿದೆ. ಅತ್ಯಂತ ದೊಡ್ಡ ವಿಸ್ಮಯದ ವೈಜ್ಞಾನಿಕ ನಗರಿಯಲ್ಲಿ ತಲೆ ಎತ್ತುತ್ತಾ ಬಂದಿದೆ. ಆ ವೈಜ್ಞಾನಿಕ ನಗರಿಯಲ್ಲಿ ಮರ್ಕಸ್ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದೆ. ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ರು ಕೇವಲ ಯಾರಾದರೂ ಶ್ರೀಮಂತರು, ಮಣಿಪಾಲದ ಪೈಗಳು ಅವರು ಮಾತ್ರ ಕಟ್ಟುವಂಥದ್ದಲ್ಲ. ಒಬ್ಬ ಮುಂಡಾಸು ಕಟ್ಟಿದ, ನೀಲಗಡ್ಡವನ್ನಿಟ್ಟ ಒಬ್ಬ ಧಾರ್ಮಿಕ ಮುಖಂಡ ಕೂಡ ಈ ಸಮಾಜಕ್ಕೆ ಮೆಡಿಕಲ್ ಕಾಲೇಜುಗಳನ್ನು, ಇಂಜಿನಿಯರಿಂಗ್ ಕಾಲೇಜುಗಳನ್ನು, ಲಾ ಕಾಲೇಜುಗಳನ್ನು ಕೊಡಬಹುದು ಎನ್ನುವುದಕ್ಕೆ ಮರ್ಕಸ್ ಅನ್ವೇಷಣೆಯನ್ನು ಮಾಡಿ ಅನ್ವೇಷಣಕ್ಕೆ ಹೊಂದಿಕೊಂಡಂತಹ ಕೆಲಸಗಳಲ್ಲಿ ತೊಡಗಿಕೊಂಡಿದೆ. 40th ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಒಂದು ವಿಶಿಷ್ಟವಾದ ಸಂದೇಶವನ್ನು ಮರ್ಕಸ್ ಸಮಾಜಕ್ಕೆ ಕೊಡ್ತಾ ಇದೆ. ಆ ಮೂಲಕ ಲಾ ಕಾಲೇಜುಗಳು, ಅದೇ ರೀತಿ ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಈಗಾಗಲೇ ತಮಿಳುನಾಡಿನಲ್ಲಿ ಸದಕ್ ಅಂತ ಹೇಳಿ ಸದಕತುಲ್ಲಾಹಿಲ್ ಕಾಹಿರಿ ಖದ್ದಸಲ್ಲಾಹು ಸಿರ್ರಹ ಅವರ ಹೆಸರಲ್ಲಿ ಬಹಳ ದೊಡ್ಡ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಮರ್ಕಸ್ ಸಕಾಫಸುನ್ಯಾದ ನೇತೃತ್ವದಲ್ಲಿ ಇವತ್ತು ಈಗಾಗಲೇ ನಡೆಸಲಿಕ್ಕೆ ಶುರು ಮಾಡಿದೆ. ಮರ್ಕಸ್ನ ಲಾ ಕಾಲೇಜಿನಲ್ಲಿ ಮುಂಡಾಸುಗಟ್ಟಿದ, ಗಡ್ಡ ಇಟ್ಟ, ಖಮೀಸ್ ಧರಿಸಿದ ಉಲಮಾಗಳು LLB ಕಲಿತು, ಲಾ ಮತ್ತು ಲಾಜಿಕನ್ನು ಕಲಿತು, ಹೈಕೋರ್ಟ್ಗಳಲ್ಲೂ ಸುಪ್ರೀಂ ಕೋರ್ಟ್ಗಳಲ್ಲೂ ವಾದ ಮಾಡುವ ಬಹಳ ದೊಡ್ಡ ಒಂದು ವಿಸ್ಮಯಕ್ಕೆ ನಮ್ಮ ಈ ಪ್ರಪಂಚದ ಸಾಕ್ಷಿಗಳಾಗಲಿ ಹೋಗ್ತಾ ಇದೆ. ಮೊನ್ನೆ ತಾನೇ ನೀವು ಕೇಳಿರ್ಬೋದು, ಸುಪ್ರೀಂ ಕೋರ್ಟ್ ಸೀನಿಯರ್ ನ್ಯಾಯವಾದಿಯಾಗಿದ್ದ ಕಪಿಲ್ ಸಿಬಲ್ ಜೊತೆ ಮರ್ಕಸ್ ಲಾ ಕಾಲೇಜಿನ ವಿದ್ಯಾರ್ಥಿ ನಿಂತುಕೊಂಡು ಫೋಟೋಕ್ಕೆ ಸುಪ್ರೀಂ ಕೋರ್ಟ್ನ ಮುಂಭಾಗದಲ್ಲಿ ಪೋಸ್ಟ್ ಕೊಟ್ಟರು. ಆ ಒಂದು ಫೋಟೋ ಯಾವ ಸಂದೇಶವನ್ನು ಕೊಡ್ತಾ ಇದೆ ಅಂತ ಹೇಳಿದರೆ, AP ಉಸ್ತಾದರಣೆ ನೇತೃತ್ವದಲ್ಲಿ ಸಮಾಜದಲ್ಲಿ ಯಾವ ಮಟ್ಟದ ಸುಧಾರಣೆ ಆಗ್ತಾ ಇದೆ ಎನ್ನುವುದು. ಕೇವಲ ಅಕ್ಕಿ ಕೊಡುವುದು, ಬಟ್ಟೆ ಕೊಡುವುದು, ಔಷಧಿ ಕೊಡುವುದು, ಜನರಿಗೆ ಸಹಾಯ ಮಾಡುವುದು, ಸಮ್ಮೇಳನ ಮಾಡುವುದು, ಮೆರವಣಿಗೆ ಮಾಡುವುದು ಮಾತ್ರ ಅಲ್ಲ, ಅದೆಲ್ಲವೂ ಕೂಡ ಅಗತ್ಯವಾದಂತಹ ವಿಚಾರಗಳೇ. ಅದರ ಜೊತೆಯಲ್ಲಿ ಸಮಾಜವನ್ನು ಬೌದ್ಧಿಕವಾಗಿ ಇಂಟೆಲೆಕ್ಚುವಲಿ ಸಮಾಜವನ್ನು ಅಭಿವೃದ್ಧಿಪಡಿಸುವ, ಸಮಾಜಕ್ಕೆ ಹೊಸ ದಿಕ್ಕನ್ನು ಕೊಡುವ, ಉಗ್ರವಾದ, ತೀವ್ರವಾದ, ಕೋಮುವಾದ, ಭೀತಿವಾದ ಇದು ಯಾವುದೂ ಅಲ್ಲ ಧರ್ಮ. ಅದಕ್ಕೆ ಬದಲಾಗಿ ಧರ್ಮ ಅಂತ ಹೇಳಿದರೆ ಒಂದು ಅಭಿವೃದ್ಧಿಯಾಗಿದೆ. ಆ ಅಭಿವೃದ್ಧಿಯ ಸಂದೇಶಗಳನ್ನು ಜನರಿಗೆ ಕಲಿಸುವ ಮೂಲಕ ಮನುಷ್ಯರ ಮನಸ್ಸುಗಳಲ್ಲಿ ಕ್ರಾಂತಿಯ ಅಲೆಗಳನ್ನೆಬ್ಬಿಸಬೇಕು. ಮನುಷ್ಯರ ಚಿಂತನೆಗಳ ಶೈಲಿಗಳು ಬದಲಾಗಬೇಕು. ಅವರ ಚಿಂತನೆ ಶೈಲಿಗಳು, ಆ ಚಿಂತಿಸುವಂತಹ ಮಾರ್ಗಗಳು ಬದಲಾಗಿ ಅವರು ಸಮಾಜಕ್ಕೆ ಸದಾಕಾಲ ಪ್ರಯೋಜನಕಾರಿಯಾದಂತಹ ರೀತಿಯಲ್ಲಿ ಬರಬೇಕು. ಅದಕ್ಕೆ ಮರ್ಕಸ್ ಸಕಾಫ ಸುನ್ನಿಯ ಬಹಳ ದೊಡ್ಡ ವೈಜ್ಞಾನಿಕವಾದ, ವೈಜ್ಞಾನಿಕ ಅಂದರೆ ಶೈಕ್ಷಣಿಕವಾದಂತಹ ಕ್ರಾಂತಿಗಳನ್ನು ಮಾಡಿದೆ. ಈ ಮರ್ಕಸ್ ಎನ್ನುವಂತಹ ಸಂಸ್ಥೆ ಕ್ಯಾಲಿಕಟ್ಟಲ್ಲಿದೆ, ಆದರೂ ಕೂಡ ಈ ಜಗತ್ತಿನ ಅತ್ಯಂತ ಪ್ರಮುಖವಾದ 10 ಹೆಚ್ಚು
ಯೂನಿವರ್ಸಿಟಿಗಳ ಜೊತೆ ಮರ್ಕಸ್ ಅಕಾಡೆಮಿಕ್ ಕೊಲಾಬರೇಷನ್ ಅಥವಾ ಅಫಿಲಿಯೇಷನ್ ಮಾಡಿದೆ. ಕೇವಲ ಮರ್ಕಸ್ನಲ್ಲಿ ಉಸ್ತಾದ್ ಇವತ್ತು ಅಜ್ಹರಿ ಆಗಿದ್ದಾರೆ. ಈಗಾಗಲೇ ಕೇಳಿದ ಹಾಗೆ ಉಸ್ತಾದ್ ಮರ್ಕಸ್ ಸಕಾಫ್ ಸಿನಿಯಾದಲ್ಲಿ ಸಕಾಫಿ ಪದವಿಯನ್ನು ಪಡೆದವರು, ಆಮೇಲೆ ಈಜಿಪ್ಟ್ನಲ್ಲಿ ಹೋಗಿ ಅಜ್ಹರಿ ಪದವಿಯನ್ನು ಪಡೆದರು, ಬಿಹಾರದಿಂದ ಅವರು ಡಾಕ್ಟರೇಟ್ ಪಡೆದರು, ಈಗೆಲ್ಲ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೋಗಿ ಅಕಾಡೆಮಿಕ್ ಎಕ್ಸ್ಚೇಂಜ್ಗಳನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಗಳನ್ನು ಜಾಗತಿಕ ಮಟ್ಟದ ಶಿಕ್ಷಣ ವ್ಯವಸ್ಥೆಯಾಗಿ ಏರಿಸುವ ಮಟ್ಟದಲ್ಲಿ ಮರ್ಕಸ್ ಮಾಡಿಕೊಂಡಿರುವಂಥ ಕೊಲಾಬರೇಷನ್ಗಳು ಇವತ್ತು ನಮ್ಮ ಎಳೆಯ ತಲೆಮಾರಿಗೆ ಅತ್ಯಂತ ಹೆಮ್ಮೆಯನ್ನು ಕೊಡುವಂತಹ ಒಂದು ಸಾಧನೆಯಾಗಿ ಮಾರ್ಪಟ್ಟಿದೆ. ಈಜಿಪ್ಟ್ನ ಅಲ್ ಅಜರ್ ಮಾತ್ರವಲ್ಲದೆ ಮಲೇಷ್ಯಾದ ವರ್ಲ್ಡ್ ಇಸ್ಲಾಮಿಕ್ ಯೂನಿವರ್ಸಿಟಿ, ಯಮನ್ನ ದಾರುಲ್ ಮುಸ್ತಫಾ ಯೂನಿವರ್ಸಿಟಿ, ತುರ್ಕಿಯ ಫಾತಿಹ್ ಯೂನಿವರ್ಸಿಟಿ, ಅದೇ ರೀತಿ ಶಾರ್ಜಾದ್ ಅಲ್ ಕಾಸಿಮಿಯಾ ಯೂನಿವರ್ಸಿಟಿ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿ, ಡೆಲ್ಲಿಯ ಜಾಮಿಯಾ ಮಿಲ್ಲಿಯಾ, ಡೆಲ್ಲಿಯ ಹಮ್ದರ್ದ್ ಯೂನಿವರ್ಸಿಟಿ, ಮೌಲಾನಾ ಆಸಾದ್ ಉರ್ದು ಯೂನಿವರ್ಸಿಟಿ, ಸುಮಾರು 10ಕ್ಕಿಂತಲೂ ಹೆಚ್ಚು ಜಾಗತಿಕ ಮಟ್ಟದಲ್ಲಿರುವ ವಿಶ್ವವಿದ್ಯಾನಿಲಯಗಳ ಜೊತೆ ಮರ್ಕಜು ಸಕಾಫತ್ ಸುನ್ನಿಯಾ ಅಕಾಡೆಮಿಕ್ ಕೊಲಾಬರೇಷನ್ ಶೈಕ್ಷಣಿಕವಾದ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಅಲ್ಲಿ ಸ್ಟಾಫ್ ಎಕ್ಸ್ಚೇಂಜ್, ಸ್ಟೂಡೆಂಟ್ಸ್ ಎಕ್ಸ್ಚೇಂಜ್ ಮುಂತಾದಂತಹ ಕಾರ್ಯಕ್ರಮಗಳ ಮೂಲಕ ಕೇರಳದ ಯಾವುದಾದೊಂದು ಹಳ್ಳಿಯಲ್ಲಿ ಕುಳಿತುಕೊಂಡು ಜಾಗತಿಕ ಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಮರ್ಕಸ್ನ ಸ್ವಂತ ಖರ್ಚಿನಲ್ಲಿ ಜಗತ್ತಿನ ವಿವಿಧ ಕಡೆಗಳಲ್ಲಿ ಹೋಗಿ ಕಲಿತು ಅವರ ಬೌದ್ಧಿಕ ಮಟ್ಟವನ್ನು ಏರಿಸುವ, ಸಮಾಜಕ್ಕೆ ಅತ್ಯಂತ ಶ್ರೇಷ್ಠವಾದ ಸಂದೇಶವನ್ನು ಕೊಡುವಂತಹ ಒಂದು ಕೆಲಸ, ಆ ಕೆಲಸವನ್ನು ಬಹುಮಾನ್ಯರಾದ ಎ ಪಿ ಉಸಾದ್ ಇವತ್ತು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನು ಬೆಂಬಲಿಸುವಂತಹ ಜವಾಬ್ದಾರಿ ನಾವೆಲ್ಲರೂ ಮಾಡಬೇಕು. ಇಲ್ಲಿ ಉಮರಾಗಳನ್ನು ಕರೆಯಲಾಗಿದೆ, ಬಹಳ ದೊಡ್ಡ ಉಮರಾಗಳಿದ್ದಾರೆ. ಈ ಉಮರಾಗಳಿಗೆ ನಾವು ನೀಡುವ ಸಂದೇಶವೆಂದು ಕೇಳಿದರೆ ಮರ್ಕಸನ್ನು ನೀವು ಬೆಂಬಲಿಸಬೇಕು. ಒಂದು ದಿವಸ ಮರ್ಕಸ್ ಸಕಾಫಿ ನಡೀಬೇಕಾದರೆ 5 ಲಕ್ಷ ರೂಪಾಯಿ ಖರ್ಚುಂಟು. ಒಂದು ತಿಂಗಳಲ್ಲಿ 1.5 ಕೋಟಿಗಿಂತಲೂ ಹೆಚ್ಚು ಖರ್ಚುಂಟು. ಆ ಖರ್ಚುಗಳನ್ನು ಎ ಪಿ ಸಹ ಹೇಗೆ ತೆರಿಗಿಸ್ತಾರೆ ಅಂತ ಕೇಳಿದರೆ ಈ ಜಗತ್ತಿನ ಯಾವುದೇ ಕಾರ್ಪೊರೇಟ್ ಕುಳಗಳ ಜೊತೆಗೆ ಸಂಬಂಧ ಇಲ್ಲ. ಅವರೊಬ್ಬ ಸ್ವಂತ ಒಬ್ಬ ಉದ್ಯಮಿಯಲ್ಲ. ಯಾವುದೇ ಕಂಪನಿಗಳು, ಇಂಡಸ್ಟ್ರಿಗಳು, ಫ್ಯಾಕ್ಟರಿಗಳು ಯಾವುದು ಅವರಿಗಿಲ್ಲ. ನಮ್ಮಂಥ ನಿಮ್ಮಂಥ ಸಾಮಾನ್ಯತೆ ಕೈ ಚಾಚಿ ನಿಂತುಕೊಂಡು ದೇಶ ವಿದೇಶಗಳಲ್ಲಿ ತನ್ನ 22ನೇ ವಯಸ್ಸಿನಲ್ಲೂ ಕೂಡ ನಿರಂತರವಾಗಿ ಯಾತ್ರೆಗಳನ್ನು ಮಾಡಿಕೊಂಡು ಎಲ್ಲ ಸಭೆಗಳಲ್ಲೂ ಕೂಡ ಕಲೆಕ್ಷನ್ ಮಾಡಿಕೊಂಡು ದೇಣಿಗೆಗಳನ್ನು ಸ್ವೀಕರಿಸಿಕೊಂಡು ಮರ್ಕಸ್ ಈ ಮಟ್ಟಕ್ಕೆ ಬೆಳೆದಿದೆ. 2 ಕೋಟಿ ರೂಪಾಯಿಗಳ ಸಾನ್ಸೆಷನ್ ಕಾಂದಬರ ಮುಸ್ತಾದ್ರವರು ತನ್ನ ಕೈಗಳ ಮೂಲಕ ಮಾಡಿದ್ದಾರೆ. ಸಮಾಜದ ಸುಧಾರಣೆಗಾಗಿ, ತನ್ನ ಸ್ವಂತಕ್ಕಾಗಿ ಅಲ್ಲ, ತನ್ನ ಮಕ್ಕಳ ಕ್ಷೇಮಕ್ಕಾಗಿ ಅಲ್ಲ. ಈ ರೀತಿಯಲ್ಲಿ ಒಬ್ಬ ಆಲಿಮ್ ನಮ್ಮ ಮುಂದೆ ಕಾರ್ಯಪ್ರವೃತ್ತನಾಗಿರುವಾಗ ಅವರನ್ನು ಬೆಂಬಲಿಸಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಕೆಲವರು ಕೇಳ್ತಾರೆ ಉಸ್ತಾದ್ಗಳು ಏನು ಮಾಡ್ತಾರೆ ಅಂತ. ಕೆಲವರು ಈಗ ಇಲ್ಲ, ಅಲ್ಲಾಹಳ ತೌಫೀಕಿನಿಂದ ಕೆಲವು ವರ್ಷಗಳಿಂದ ಇದು ಉಸ್ತಾದ್ಗಿಂತ ಕೆಲಸ. ಉಸ್ತಾದ್ಗಳು ಗುರುವಾರ ಮನೆಗೆ ಹೋಗುವುದು, ಶುಕ್ರವಾರ ಬರುವುದು. ಲಿಮಿಟೆಡ್ ಸ್ಟಾಪ್ ಬಸ್. ನಮ್ಮ ಊರಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಧರ್ಮಸ್ಥಳ ಗುರುವಾಣಿಕೆ ಬಸ್ ಇದೆ, ಅದಕ್ಕೆ ಬೋರ್ಡ್ ಚೇಂಜ್ ಮಾಡಲಿಕ್ಕಿಲ್ಲ, ಅದರ ಗ್ಲಾಸಲ್ಲೇ ಬರೆದಿದೆ. ಅವರು ಊರಿಗೆ ಹೋಗ್ತಾರೆ, ಶುಕ್ರವಾರ ಅಥವಾ ಶನಿವಾರ ಬರ್ತಾರೆ. ಇದಕ್ಕಿಂತ ದೊಡ್ಡ ಯಾವುದೇ ಒಂದು ಜಗತ್ತನ್ನು ಕಾಡದಂಥ ಉಲಮಾಗಳವರು ಅವರಿಂದ ಏನು ನಿರೀಕ್ಷೆ ಮಾಡಬಹುದು ಅಂತ ಸಮಾಜ ಯೋಚಿಸಿ ಉಲಮಾಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಿದಂಥ ಒಂದು ಕಾಲ ಇತ್ತು. ಆ ಒಂದು ಕಾಲದಿಂದ ಇವತ್ತು ನಮ್ಮ ಉಲಮಾ ಜಗತ್ತು ಜಿಗಿದು ಬಹಳ ಎತ್ತರದ ಏರನ್ನು ಏರಿ ಸಮಾಜ ಇವತ್ತು ಆಧಾರದಿಂದ ಕಾಣುವಂಥ ಒಂದು ಪರಿಸ್ಥಿತಿಗೆ ಈ ಒಂದು ಗುಂಪನ್ನು ಸಹ ಮುಟ್ಟಿಸಿದ್ದಾರೆ. 9509 ಸಕಾಫಿಗಳು, 1331 ಕಾಮಿಲ್ ಸಕಾಫಿಗಳು. ಕಾಮಿಲ್ ಸಕಾಫಿ ಅಂತ ಹೇಳಿದರೆ ಶರೀಯ ಸಂಬಂಧವಾದ ವಿವಾದ ಬರುವಾಗ ಅದಕ್ಕೆ ಅಧಿಕೃತವಾಗಿ ವ್ಯಾಸಂಗ ಮಾಡಿ ಅಧ್ಯಯನ ಮಾಡಿ ಅದರ ಬಗ್ಗೆ ಅಧಿಕಾರವಾಣಿಯಿಂದ ಕೆಲಸ ಮಾಡಲು ಮಾತನಾಡಲು ಸಾಧ್ಯವಿರುವಂಥ ಒಂದು ಗುಂಪನ್ನು ಸೃಷ್ಟಿ ಮಾಡೋದು. ನಮ್ಗೆ ಗೊತ್ತಿರ್ಬೋದು ಚುಳ್ಳಿಕೋಡು ಸಿನ್ ಸಕಾಫಿ ಸಾದರವರು ಅನೇಕ ವೇದಿಕೆಗಳಲ್ಲಿ ಇಲ್ಲೇ ಭಾಷಣ ಮಾಡಿದ್ದಾರೆ. ನಮಗೆ ಅವರ ಪರಿಚಯ ಇದೆ. ಅವರಿಗೆ ಲಾಯರ್ ಆಗಿ ಈ ತಿಂಗಳಲ್ಲಿ ಅವರು ಹೊರಬರಲಿದ್ದಾರೆ. ಒಬ್ಬ ಆಲಿಮ್, ಒಬ್ಬ ಬಹಳ ದೊಡ್ಡ ಬುದ್ಧಿವಂತ, ಶರೀಅತ್ನಲ್ಲಿ ಅಗಾಧವಾದ ಜ್ಞಾನವನ್ನು ಪಡೆದಂಥ ಒಬ್ಬ ವಿದ್ವಾಂಸ, ಭಾರತ ದೇಶದ ಸಂವಿಧಾನದ ಬಗ್ಗೆ ಕೂಡ ಕಲಿತು, ಇಂಡಿಯನ್ ನಿಯಮಗಳ ಬಗ್ಗೆ ಕೂಡ ಅವರು ಕಲಿತು, ಆ ವಿಷಯದಲ್ಲೂ ಕೂಡ ಅವರು ಪಾರಂಗತರಾಗಿ ಕೋರ್ಟ್ನ ಮುಂದೆ ನಿಂತುಕೊಂಡು ಸಮಾಜದ ಸಮಸ್ಯೆಗಳ ಬಗ್ಗೆ ವಾದ ಮಾಡಲಿಕ್ಕೆ ಶುರು ಮಾಡಿದರೆ ಇಲ್ಲಿ ಇಸ್ಲಾಮಿನ ಮೇಲೆ ದಾಳಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಟ್ರಿಪಲ್ ತಲಾಖಿನ ವಿಷಯವಾಗಲಿ, ತ್ರಿವಳಿ ತಲಾಖಿನ ವಿಷಯವಾಗಲಿ, ಇವತ್ತು ರಾಜ್ಯಸಭೆಯಲ್ಲೂ ಲೋಕಸಭೆಯಲ್ಲೂ ಬಿಲ್ ಮಂಡಿಸಿ ಮುಸ್ಲಿಂ ಶರಿಯತ್ ಆ್ಯಕ್ಟ್ನ ಒಂದು ಅತ್ಯಂತ ಖಾಸಗಿಯಾದ ನಿಯಮ, ಭಾರತದಲ್ಲಿ ಮುಸಲ್ಮಾನರಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಸ್ವೀಕಾರ ಮಾಡಲಿಕ್ಕೆ ಭಾರತ ಸಂವಿಧಾನ ಅಧಿಕೃತವಾಗಿ ಅಂಗೀಕಾರಗೊಂಡ ಮುಸ್ಲಿಂ ಪರ್ಸನಲ್ ಲಾ ಆ್ಯಕ್ಟ್ ಇದೆ. ಅದರಲ್ಲಿ ಬರುವಂತಹ ಅಂಗಗಳಾಗಿವೆ ತಲಾಖ್, ಅದರಲ್ಲಿ ಬರುವಂತಹ ನಿಕಾಹ್, ಮುತಅತ್, ಇರ್ಸ್. ಅದೇ ಸಂದರ್ಭದಲ್ಲಿ ಅದರ ಬಗ್ಗೆ
ರಾಜಕಾರಣಿಗಳು ಹಸ್ತಕ್ಷೇಪ ಮಾಡಿ, ಸರ್ಕಾರಗಳು ಕೋರ್ಟುಗಳು ಆ ಬಗ್ಗೆ ನಿಯಮಗಳನ್ನು ಮಾಡಿ, ಒಬ್ಬ ಮುತ್ತಲಾಖ್ ಹೇಳಿದರೆ ಟ್ರಿಪಲ್ ತಲಾಖ್ ಹೇಳಿದ 10 ವರ್ಷಗಳನ್ನು ಜೈಲಿಗೆ ಹಾಕುವಂಥ ಕಾನೂನನ್ನು ಇಲ್ಲಿ ತರಲಿಕ್ಕೆ ಇವತ್ತು ತಯಾರಾಗ್ತಾ ಇದ್ದಾರೆ. ಅದು ಏನು ಅಂತ ಹೇಳಿದ್ರೆ ಶರೀಯತ್ನ ಬಗ್ಗೆ ಅವರಿಗೆ ಸರಿಯಾದ ಪ್ರಜ್ಞೆ ಇಲ್ಲದ ಕಾರಣ, ಶರೀಯತ್ ಏನು ಎಂಬುದರ ಬಗ್ಗೆ ಅರಿವಿಲ್ಲದ ಕಾರಣ ಅಂಥವರನ್ನು ನಮ್ಮ ಮಲಯಾಳಂ ಅರ್ಥ ಆಗೋದಿಲ್ಲ. ನಮ್ಮ ಮಂಜನಾಡಿ ಮಲಯಾಳಂ, ತಲಪಾಡಿ ಮಲಯಾಳಂ, ಈ ಕುಂದಾಪುರದ ಬ್ಯಾರಿಗಳ ಭಾಷೆ ಏನೂ ಕೂಡ ಯಾರಿಗೂ ಅಧಿಕೃತಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದಲೇ ಅವರಿಗೆ ಇಂಗ್ಲೀಷ್ನಲ್ಲಿ, ಸ್ಪ್ಯಾನಿಷ್ನಲ್ಲಿ, ಟರ್ಕಿಷ್ನಲ್ಲಿ, ಫ್ರೆಂಚ್ನಲ್ಲಿ, ಜಗತ್ತಿನ ವಿವಿಧ ಭಾಷೆಗಳಲ್ಲಿ ಇಸ್ಲಾಮಿ ಶರೀಅತ್ತನ್ನು ಬಹಳ ಕರಾರುವಾಕ್ಕಾಗಿ ತಿಳಿಸುವಂತಹ ಒಂದು ಗುಂಪಿಲ್ಲಿ ಅಗತ್ಯವಿದೆ. ಕಾಮಿಲ್ ಸಕಾಫಿಗಳ ಮೂಲಕ ಈ ಒಂದು ದೊಡ್ಡ ಕೆಲಸವನ್ನು ರಿಸರ್ಚ್ ಮಾಡುವಂತಹ ಒಂದು ದೊಡ್ಡ ಗುಂಪನ್ನು ಸಹ ಸೃಷ್ಟಿ ಮಾಡಿದ್ದಾರೆ. ಆ ಮೂಲಕ ಅಲ್ಹಮ್ದುಲಿಲ್ಲಾಹ್ ಇಸ್ಲಾಮಿನ ಬಗ್ಗೆ ಇರುವಂತಹ ಅಡೆತಡೆಗಳು, ತಪ್ಪು ತಿಳುವಳಿಕೆಗಳು, ಇವತ್ತು ಜಗತ್ತಲ್ಲಿ ಇಸ್ಲಾಮೋಫೋಬಿಯಾ ಎನ್ನುವಂಥ ಒಂದು ಹೊಸ ವಿಷಯವೇ ಸೃಷ್ಟಿಯಾಗಿದೆ. ಇಸ್ಲಾಂ ಅಂತ ಹೇಳುವಾಗ ಹೆದರುವಂತಹ ಒಂದು ಗುಂಪು ಸೃಷ್ಟಿಯಾಗಿದೆ. ಆದ್ದರಿಂದಲೇ ಟ್ರಂಪ್ ಇಸ್ಲಾಂ ಎದುರಿಸ್ತಾ ಇದ್ದಾನೆ, ಬೆಂಜಮಿನ್ ನೆತನ್ಯಾಹು ಇಸ್ಲಾಂ ಎದುರ್ತಾ ಇದ್ದಾರೆ. ಜಗತ್ತಿನ ವಿವಿಧ ಕಡೆಗಳಲ್ಲಿ ಇಸ್ಲಾಂ ಅಂತ ಹೇಳಿದ ಒಂದು ಫೋಬಿಯಾಗಿ, ಭಯವಾಗಿ ಆವರಿಸ್ತಾ ಇದೆ. ಏನು ಕಾರಣ ಅಂತ ಹೇಳಿದರೆ ಇಸ್ಲಾಮನ್ನು ಸರಿಯಾದ ದಿಕ್ಕಿನಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಅವರಿಗೆ ಅವಕಾಶ ಸಿಕ್ಕಲಿಲ್ಲ. ಯಾಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದರೆ ಇಸ್ಲಾಮನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡುವಂಥ ಜನರಿಗೆ ಆ ರೀತಿಯಲ್ಲಿ ಪರಿಚಯ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮಹಾತ್ಮರಾದಂತಹ ಎ ಪಿ ಉಸ್ತಾದ್ ಈ ವಿಷಯದಲ್ಲಿ ಅತ್ಯಂತ ನಿಷ್ಣಾತರಾದ, ಚತುರರಾದ ಉಲಮಾಗಳನ್ನು ಸೃಷ್ಟಿ ಮಾಡಿ ಅವರ ಮೂಲಕ ಜಗತ್ತಿನ ವಿವಿಧ ವೇದಿಕೆಗಳಲ್ಲಿ ಇಸ್ಲಾಂ ಅಂದರೇನು, ಇಸ್ಲಾಂ ಮತ್ತು ಶಾಂತಿಗೆ ನೀಡಿದಂತಹ ಕೊಡುಗೊಳಿ ಯಾವುದು, ಉಗ್ರವಾದ ಭಯೋತ್ಪಾದನೆಗಳನ್ನು ಯಾವ ರೀತಿ ಇಸ್ಲಾಂ ಖಂಡಿಸಿದೆ ಎನ್ನುವುದನ್ನು ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ತಿಳಿಸಿ ಜಾಗತಿಕ ಮಟ್ಟದಲ್ಲಿ ಪವಿತ್ರವಾದ ದೀನುಲ್ ಇಸ್ಲಾಮಿನ ಪ್ರತಿಷ್ಠೆಯನ್ನು ಎತ್ತಿ ಹಿಡಿಯುವಂತಹ ಒಂದು ದೊಡ್ಡ ಆಂದೋಲನದಲ್ಲಿ, ಅಭಿಯಾನದಲ್ಲಿ ಮೌಲಾನ ಕಾದಂಬರಿ ಉಸ್ತಾದ್ ಭಾಗಿಗಳಾಗಿದ್ದಾರೆ. ಆದ್ದರಿಂದ ಸಹೋದರರೇ, ನಾನು ಇವತ್ತು ಹೆಚ್ಚಾಗಿ ಭಾಷಣ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ಇಂದಿನಿಂದ ನಾಳೆ ಮತ್ತು ನಾಡಿದ್ದು ಕುಂದಾಪುರದ ಯೂಸುಫ್ ವಲಿಯುಲ್ಲಾಹಿರವರ ಸನ್ನಿಧಾನದಲ್ಲಿ ಪ್ರಾರಂಭಗೊಂಡ ಶೈಕ್ಷಣಿಕ ಅವೇರ್ನೆಸ್ ಯಾತ್ರೆ, ಇದೊಂದು ಶಿಕ್ಷಣದ ಜವಾಬ್ದಾರಿ ಮೂಡಿಸಲಿಕ್ಕೆ ಜಾಗೃತಿ ಮೂಡಿಸುವ ಯಾತ್ರೆಯಾಗಿದೆ. ಇದು ಯಾವತ್ತೂ ಕೂಡ ಮರ್ಕಸ್ನ ಸಮ್ಮೇಳನ ಪ್ರಚಾರ ಮಾಡುವ ಯಾತ್ರೆ ಅಲ್ಲ. ಮರ್ಕಸ್ನ ಸಮ್ಮೇಳನಕ್ಕೆ ಒಂದು ಯಾತ್ರೆಯ ಮೂಲಕ, ಜಾಥಾದ ಮೂಲಕ, ಸಮ್ಮೇಳನಗಳ ಮೂಲಕ ಆಹ್ವಾನ ಮಾಡಬೇಕಾದ ಅಗತ್ಯ ಇವತ್ತಿಲ್ಲ. ಮರ್ಕಸ್ ಅಂತ ಹೇಳಿದರೆ ಪ್ರತಿಯೊಬ್ಬರು ಉಸಿರಾಗಿ, ಹಸಿರಾಗಿ, ನಮ್ಮ ಜೀವನದ ಒಂದು ಭಾಗವಾಗಿ, ನಮ್ಮ ಆವೇಶವಾಗಿ, ಸ್ಫೂರ್ತಿಯಾಗಿ ಇವತ್ತು ಮರ್ಕಸ್ ಸಕಾಫಸುನಿಯ ಮಾರ್ಪಟ್ಟಿದೆ. ಅದರ ಸಮ್ಮೇಳನ 2018 ಜನವರಿ 4, 5, 6, 7 ಅಂತ ಎಲ್ರಿಗೂ ಗೊತ್ತಿದೆ. ಪ್ರತಿಯೊಬ್ಬರೂ ಕೂಡ ಸ್ವಯಂ ಪ್ರೇರಿತವಾಗಿ ಗಾಡಿಗಳನ್ನು ಬುಕ್ ಮಾಡಿಕೊಂಡು ಅಥವಾ ಟ್ರೈನ್ಗಳನ್ನು ಬುಕ್ ಮಾಡಿಕೊಂಡು ಮರ್ಕಸ್ಗೆ ಹೋಗಲಿಕ್ಕೆ ಆಲ್ರೆಡಿ ಸಿದ್ಧರಾಗಿದ್ದಾರೆ. ಆದ್ದರಿಂದ ನಿಮ್ಮ ಮುಂದೆ ಮರ್ಕಸ್ ಸಕಾಫಸುನಿಯ ಏನು ಅಂತ ಪರಿಚಯ ಮಾಡಲಿಕ್ಕಾಗಲಿ, ಸಮ್ಮೇಳನಕ್ಕೆ ಬನ್ನಿ ಅಂತ ಆಹ್ವಾನ ಮಾಡೋದಕ್ಕಾಗಲಿ ಬಂದಿಲ್ಲ. ಅದೇ ಸಂದರ್ಭದಲ್ಲಿ ಮರ್ಕಸ್ನ ಡೈರೆಕ್ಟರ್ ಉಸ್ತಾದ್ ಹಕೀಮ್ ಉಸ್ತಾದ್ ನಿಮ್ಮನ್ನು ನೇರವಾಗಿ ಕರೆಯಲು ಬಂದಿದ್ದಾರೆ. ಒಂದು ದೈವತ್ತು ಕೊಡು ಅಂತ ಹೇಳಿದರೆ ಅದೊಂದು ಉಪಚಾರ. ಆದ್ದರಿಂದಲೇ ಅಬೂ ಸುಫಿಯಾನ್ ಉಸ್ತಾದಲ್ಲಿ ಹೇಳಿದ ಹಾಗೆ ನಿಮಗೆ ದೈವತ್ತು ಕೊಡಲಿಕ್ಕಾಗಿ ಹಕೀಮ್ ಉಸ್ತಾದ್ ಬಂದಿದ್ದಾರೆ. ಅವರ ತಂದೆ ಸ್ಥಾಪಿಸಿದಂತಹ ಒಂದು ಸಂಸ್ಥೆ, ಅವರು ತಂದೆ ಸ್ಥಾಪಿಸಿದಂತೇಳಿ ತಂದೆ ನೆರಳಲ್ಲಿ ಮಾತ್ರ ಇರುವಂಥ ಒಬ್ಬ ವ್ಯಕ್ತಿಯಲ್ಲ ಹಕೀಮ್ ಉಸ್ತಾದ್. ಅವರ ಸ್ಥಾನಮಾನಗಳನ್ನು ಗಮನಿಸಿದರೆ ನೀವು ಬಹಳಷ್ಟು ಬೆಚ್ಚಿ ಬೀಳುವಂತಹ ಅತ್ಯಂತ ದೊಡ್ಡ ಸ್ಥಾನಮಾನಗಳು ಹೊಂದಿದ್ದಾರೆ. ವಯಸ್ಸು ಕೇವಲ 46. ಈ ಒಂದು ಸಣ್ಣ ವಯಸ್ಸಿನಲ್ಲಿ ಹಕೀಮ್ ಉಸ್ತಾದ್ ಏರಿದ ಎತ್ತರಗಳನ್ನು ಗಮನಿಸಿದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗಳ ಅನೇಕ ಸ್ಕೀಮ್ಗಳಲ್ಲಿ ಅವರದರ ಸದಸ್ಯರಾಗಿವತ್ತು ಅದರ ಅಧಿಕೃತವಾಗಿ ಗೌರ್ಮೆಂಟಿಂದ ಅಪಾಯಿಂಟೆಡ್ ಆದಂತಹ ಒಬ್ಬ ಮೆಂಬರಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕೋಳಿಕ್ಕೋಡಿನಲ್ಲಿ ಕಾಮ್ರೋಸ್ ಚೇಂಬರ್ಸ್ನಲ್ಲಿ ಮುಂಡಾಸು ಕಟ್ಟಿದಂತಹ ಕಮೀಸು ಹಾಕಿದಂತಹ ಒಬ್ಬ ವ್ಯಕ್ತಿ ಸದಸ್ಯರಾಗಿದ್ದಾರೆ. ಯೋಚನೆ ಮಾಡಬೇಕು, ಅಲ್ಪಸಂಖ್ಯಾತ ಸಮುದಾಯದವರು ಸ್ಥಾಪಿಸಿದಂತಹ ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಅತ್ಯಂತ ದೊಡ್ಡ ಒಂದು ದೊಡ್ಡ ಐಡಿಯಲ್ ಆರ್ಗನೈಸೇಷನ್ ಕಾನ್ಫೆಡರೇಷನ್ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಹಕೀಮ್ ಉಸ್ತಾದ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಭಾರತ ದೇಶದಲ್ಲಿ 3,000ಕ್ಕಿಂತ ಹೆಚ್ಚು ಮಸೀದಿಗಳನ್ನು ಕಟ್ಟಿದ ಒಂದು ಫೌಂಡೇಶನ್ ಇದೆ, RCFI, ರಿಲೀಫ್ ಆ್ಯಂಡ್ ಚಾರಿಟಬಲ್ ಫೌಂಡೇಶನ್ ಆಫ್ ಇಂಡಿಯಾ, ಅದರ ಜನರಲ್ ಸೆಕ್ರೆಟರಿಯಾಗಿ ಈ ದೇಶದಲ್ಲಿ 3,000ಕ್ಕಿಂತ ಅಧಿಕ ಮಸೀದಿಗಳು ಈಗಲೂ ಕಟ್ತಾ ಇದ್ದಾರೆ. RCFನ ಸಹಾಯದೊಂದಿಗೆ, ಎ ಪಿ ಉಸ್ತಾದ್ ಅವರ ನೆರವಿನೊಂದಿಗೆ, ಹಕೀಮ್ ಉಸ್ತಾದ್ರ ನೇತೃತ್ವದಲ್ಲಿ ಆ ಕೆಲಸ ನಡೀತಾ ಇದೆ. ಶಾಲೆ ಇಲ್ಲದ ಕಡೆಯಲ್ಲಿ ಶಾಲೆ, ಸ್ಕೂಲ್ ಇಲ್ಲದ ಕಡೆಯಲ್ಲಿ ಸ್ಕೂಲ್, ಮದ್ರಸ ಇಲ್ಲದ ಕಡೆಯಲ್ಲಿ ಮದ್ರಸ, ಮಸೀದಿ ಇಲ್ಲದ ಕಡೆಗಳಲ್ಲಿ ಮಸೀದಿ. ಗೊತ್ತಿರಬೇಕು, ಇವತ್ತು ಭಾರತ ದೇಶದ ವಿವಿಧ ರಾಜ್ಯಗಳಲ್ಲಿ, ಹರಿಯಾಣದಲ್ಲಿ, ಅದೇ ರೀತಿ UPಯಲ್ಲಿ, ಬಿಹಾರದಲ್ಲಿ, ಮಧ್ಯಪ್ರದೇಶದಲ್ಲಿ, ಒಡಿಶಾದಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಅಹಮದಾಬಾದ್ನಲ್ಲಿ, ಗುಜರಾತ್ನಲ್ಲಿ ಸಹೋದರರೇ, ಮರ್ಕಜು ಸಕಾಫತ್ ಸುನ್ನಿಯ ಸ್ಪೆಷಲಿ ಹಕೀಮ್ ಉಸ್ತಾದ್ ಅವರ ನೇತೃತ್ವದಲ್ಲಿ ರೂಪುಗೊಂಡಂತಹ ಶಿಕ್ಷಣ ಚಳವಳಿಗಳು ಇಸ್ಲಾಂ ಅಂದರೆ ಏನು ಎನ್ನುವುದನ್ನು ಸರಿಯಾಗಿ ಲೈವ್ ಆಗಿ ಅರ್ಥ ಮಾಡಿಕೊಡುವಂತಹ ಪರಿಶ್ರಮಗಳನ್ನು ಮಾಡಿದೆ.
ನಿಮ್ಗೆ ಗೊತ್ತಿರಬೇಕು, ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಸುದ್ದಿಯಾದಂಥ ಒಂದು ವರದಿಯಾಗಿತ್ತು ಸಾಚಾರ್ ರಿಪೋರ್ಟ್. ಡೆಲ್ಲಿ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರ ಮುಖ್ಯ ನ್ಯಾಯಾಧೀಶರಾಗಿದ್ದ ಜಸ್ಟಿಸ್ ರಾಜೇಂದ್ರ ಸಚಾರ್ ಅವರು 402 ಪುಟಗಳ ಬೃಹತ್ತಾದ ವರದಿಯನ್ನು ಭಾರತದ ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ನ ಮುಂದಿಟ್ಟಿದ್ದರು. ಹೈ ಲೆವೆಲ್ ರಿಪೋರ್ಟ್ ಆನ್ ಎಜುಕೇಷನಲ್, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಸ್ಟ್ಯಾಟಸ್ ಆಫ್ ದ ಮುಸ್ಲಿಂ ಕಮ್ಯುನಿಟಿ ಆಫ್ ಇಂಡಿಯಾ, ಭಾರತ ದೇಶದ ಮುಸಲ್ಮಾನರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳ ಉನ್ನತ ಮಟ್ಟದ ರಿಪೋರ್ಟ್. ಅದರಲ್ಲಿ ಅವರೊಂದು ಮಾತನ್ನು ಹೇಳಿದ್ದಾರೆ, ದೇಶದಲ್ಲಿ ಅತ್ಯಂತ ಹೆಚ್ಚು ಸುರಕ್ಷತಾ ಭಾವದೊಂದಿಗೆ, ಭದ್ರತಾ ಮನೋಭಾವದೊಂದಿಗೆ, ಸಮಾಧಾನದೊಂದಿಗೆ, ಸೌಹಾರ್ದೊಂದಿಗೆ ಜೀವಿಸುವ ಒಂದು ರಾಜ್ಯದಲ್ಲಿ ಕೇರಳ ಅಂತ ಸ್ಪೆಷಲ್ ಆಗಿ ಸಾಚಾರ ವರದಿ ಮಾಡಿದ್ದಾರೆ. ಏನು ಆ ಕೇರಳದ ವೈಶಿಷ್ಟ್ಯ? ಅಲ್ಲೂ ಕೂಡ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಬೇರೆ ಬೇರೆ ಧರ್ಮ ಜಾತಿಗೆ ಸಂಬಂಧಪಟ್ಟ ಮನುಷ್ಯರಿದ್ದಾರೆ. ಅದರಲ್ಲಿ ಕೇರಳದಲ್ಲಿ ಮಾತ್ರ ಇಂಥ ಒಂದು ವಾತಾವರಣಕ್ಕೇನು ಕಾರಣ? ಕೇರಳದ ನಾನ್ ಮುಸ್ಲಿಮ್ಗಳಿಗೆ, ಮುಸ್ಲಿಮೇತರರಿಗೆ ಇಸ್ಲಾಮಿನ ಬಗ್ಗೆ ತಪ್ಪು ಭಾವನೆಗಳಿಲ್ಲ. ಯಾಕೆ ಇಲ್ಲ ಅಂತ ಹೇಳಿದರೆ, ಅಷ್ಟೊಂದು ಪಾರದರ್ಶಕವಾಗಿ ಇಸ್ಲಾಮೀ ಕಾರ್ಯಕ್ರಮಗಳನ್ನು ಕೇರಳದಲ್ಲಿ ಮಾಡುವಂತಹ ಒಂದು ವಿದ್ವಾಂಸ ನಾಯಕತ್ವದ ಒಂದು ನೇತೃತ್ವವಿದೆ. ಅದಾಗಿದ್ದಾರೆ ಸುಲ್ತಾನ್ ಅನ್ನುವ ಕಾಂದಪುರಂ ಎ ಪಿ ಅಬೂಬಕರ್ ಮುಸ್ಲಿಯಾರ್. ಆ ಕಾರಣದಿಂದ ಅಲ್ಲಿರುವ ಮುಸ್ಲಿಮೇತರಿಗೆ ಯಾವುದೇ ಡೌಟ್ ಇಲ್ಲ. ಬಹಳ ಸುಂದರವಾಗಿ ಎ ಪಿ ಉಸ್ತಾದ 2 ಯಾತ್ರೆಗಳನ್ನು ಕೇರಳದಲ್ಲಿ ಮಾಡಿದರು. 2 ಸೌಹಾರ್ದ ಯಾತ್ರೆಗಳನ್ನು ಕೇರಳದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎ ಪಿ ಉಸ್ತಾದ ಮಾಡಿದಾಗ ಆ ಯಾತ್ರೆಗಳಲ್ಲಿ, ಜಾಥಾಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಮೇತರ ಬಂಧುಗಳು ಭಾಗವಹಿಸಿದರು. ಅವರು ವಿಶ್ ಮಾಡಿದರು. ಸ್ವಾಮೀಜಿಗಳು, ಮುನಿಗಳು, ಮಹರ್ಷಿಗಳು, ಫಾದರ್ಗಳು, ಪುರೋಹಿತರೆಲ್ಲ ಬಂದು ಉಸ್ತಾದರನ್ನು ಆಲಿಂಗಿಸಿ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಟ್ಟರು. ಯಾಕೆಂತ ಕೇಳಿದರೆ, ಆ ಒಂದು ಮಟ್ಟದಲ್ಲಿ ಇಸ್ಲಾಮನ್ನು ಬಿಂಬಿಸಿ ಮುಸಲ್ಮಾನರ ಸ್ಥಿತಿಗತಿಗಳನ್ನು ಸುಧಾರಣೆ ಮಾಡಿ ಯಾವ ರೀತಿಯಲ್ಲಿ ಇಸ್ಲಾಂ ಮನುಷ್ಯನ ಬದುಕನ್ನು ಕಲಿಸಿದೆ, ಸೌಹಾರ್ದವನ್ನು ಕಲಿಸಿದೆ. ಇರ್ಹಮು ಮಂಫಿಲ್ ಅರುಲ್ ಇರ್ಹಮ್ ಕುಂ ಮಂಫಿಸ್ ಸಮ, ಭೂಮಿಯಲ್ಲಿರುವ ಎಲ್ಲರಿಗೂ ನೀವು ಪ್ರೀತಿಯನ್ನು ಕೊಡಿ, ಕ್ಷೇಮವನ್ನು ಕೊಡಿ, ರಹಮತ್ತನ್ನು ಮಾಡಿ ಅಂತ ಹೇಳಿದ್ದಾರೆ. ಮರ್ಕಜು ಸಕಾವತ್ ಸುನ್ನಿಯಾದಲ್ಲಿ ಕಲಿತ ಅನೇಕ ಸಕಾವಿಗಳಿದ್ದಾರೆ. ನಾವೆಲ್ಲೂ ಮರ್ಕಜಿಗೆ ಹೋದರೆ ಉಸ್ತಾದ ನಮಗೆ ಮೊಟ್ಟ ಮೊದಲಾಗಿ ಹೇಳಿಕೊಡುವ ಒಂದು ಹದೀಸ್ ಇದೆ. ಬೇರೆ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡುವುದಕ್ಕಿಂತ ಮುಂಚೆ ಕಾಂತವರ ಮುಸ್ತಾದರವರು ಸಕಾಫಿಗಳಾಗಿ ಅಲ್ಲಿ ಸೇರ್ಪಡೆಗೊಳ್ಳುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮೊಟ್ಟ ಮೊದಲನೇದಾಗಿ ಹೇಳಿಕೊಡುವ ಹದೀಸ್ ಅರ್ರಾಹಿಮೂನ ಇರ್ಹಮುಹುಮ್ ರಹಮಾನು ತಬಾರಕ ವ ತಆಲಾ ಇರ್ಹಮು ಮಂಫಿಲ್ ಅರ್ಲ್ ಇರ್ಹಮ್ಕುಂ ಮಂಫಿಸ್ ಸಮ. ನೀವು ಆ ಜನರ ಮೇಲೆ ಕಾರುಣ್ಯವನ್ನು ತೋರಿ, ಜಾತಿ ನೋಡಬೇಡಿ, ಮತ ನೋಡಬೇಡಿ, ಈ ಮತದ ಆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಷ್ಯ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. 100 ದೇವತೆಗಳ ನೂಕಾಚ ದೂರ ಭಾರತ ಭಾರತಾಂಬೆಯ ದೇವ ಪೂಜಿಸುವ ಬಾರೆ ಅಂತ ಹೇಳಿ ಕೊಂಪರವರು ಹೇಳಿದ ಹಾಗೆ 100 ಮತ ಪಂಗಡಗಳಾಗಿ ವಿಭಜನೆ ಹೊಂದಿದಂತಹ ಮನುಷ್ಯರಿಗೆ ಮಾನವತೆಯ ಪಾಠವನ್ನು ಕಲಿಸಿ, ಅವರವರ ಧರ್ಮಗಳಿಗೆ ಅವರು ಬದ್ಧವಾಗಿ ಬದುಕುವ ಜೊತೆಯಲ್ಲಿ ಮಾನವತೆಯನ್ನು ಗೌರವಿಸಿ ಮನುಷ್ಯರಾಗಿ ಬದುಕುವಂತಹ ಶ್ರೇಷ್ಠವಾದ ಸಾಂಘಿಕ ವ್ಯವಸ್ಥೆಗಳ ಮೂಲಕ, ಸಂಸ್ಥೆಗಳ ಮೂಲಕ, ಚಳವಳಿಗಳ ಮೂಲಕ, ಸಾರ್ವಜನಿಕ ವಲಯದ ಪ್ರಭಾವದ ಮೂಲಕ ಆ ಒಂದು ಮಟ್ಟದಲ್ಲಿ ಮನುಷ್ಯರಿಗೆ ಬೇಕಾದ ಬೌದ್ಧಿಕವಾದ ಆದೇಶವನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಮನುಷ್ಯರನ್ನು ಮುನ್ನಡೆಸುವಂತಹ ಒಂದು ಚಳವಳಿಯ ಆಂದೋಲನದ ಅಭಿಯಾನದ ಹರಿಕಾರರಾಗಿ ಮೌಲಾನಾ ಕಾಂದಬರ ಮುಸ್ತಾದ್ ಮರ್ಕಜು ಸಕಾವತ್ ಸುನ್ನಿಯಾದ ಮೂಲಕ ಮಾಡಿರುವ ಕ್ರಾಂತಿಗೆ 40 ತುಂಬುವಂತಹ ಈ ಸಂದರ್ಭದಲ್ಲಿ ಸಹೋದರರೇ ಒಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡು ನಾವೆಲ್ಲರೂ ಕೂಡ ಉನ್ನತ ಶಿಕ್ಷಣವನ್ನು ಪಡೆದು ಯಾವ ರೀತಿಯಲ್ಲಿ ಶೈಕ್ಷಣಿಕವಾಗಿ ಉನ್ನತಿಯನ್ನು ಸಾಧಿಸ್ಬೋದು, SSLC ಮಾಡಿದವರಿಗೆ ಅದು, ಅದು ಮಾಡಿದವರಿಗೆ PUC, ಅದು ಮಾಡಿದವರಿಗೆ ಡಿಗ್ರಿ, ಡಿಗ್ರಿ ಮಾಡಿದವರಿಗೆ PG, ಈ ರೀತಿ ಪ್ರತಿಯೊಬ್ಬರೂ ಕೂಡ ತನ್ನ ಶೈಕ್ಷಣಿಕ ಮಟ್ಟವನ್ನು ಮತ್ತೆ ಮತ್ತೆ ಅಭಿವೃದ್ಧಿಪಡಿಸಿ ಅತ್ಯುನ್ನತವಾದ ಶೈಕ್ಷಣಿಕ ಲೆವೆಲಿಗೆ ತಲುಪುವಂಥ ಒಂದು ವ್ಯವಸ್ಥೆಯ ಬಗ್ಗೆ ಈ ಸಮ್ಮೇಳನದ ಮೂಲಕ ಎ ಪಿ ಉಸ್ತಾದ್ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ, ಸಂದೇಶವನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಹೋದರರೇ ಉಸ್ತಾದರ ಸುಪುತ್ರರಾದಂತಹ ಬಹುಮಾನ್ಯ ಅಕೀಮ್ ಉಸ್ತಾದ್ ಅವರು ಇಂದು ಬೆಳಗ್ಗೆ ಅವರ ಅತ್ಯಂತ ಕೆಲಸ ಕಾರ್ಯಗಳ ಒತ್ತಡಗಳ ಮಧ್ಯೆ ಇವತ್ತು ಮರ್ಕಜ್ ಸಕಾಫ ಸುನ್ನಿಯಾದ ದೊಡ್ಡ ನೇತೃತ್ವವಾಗಿ ಎ ಪಿ ಉಸ್ತಾದ್ ಅದರ ಸಂಪೂರ್ಣವಾದ ನಿಯಂತ್ರಣ ಅಕೀಮ್ ಉಸ್ತಾದರ ಕೈಯಲ್ಲಿದೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಯಗಳು ಅವರಿಗೆ ಬಹಳ ಮುಖ್ಯವಾಗಿದೆ. ಈ ನಿಮಿಷ ಕೂಡ ಇವತ್ತು ಕೂಡ ಮರ್ಕಜ್ನಲ್ಲಿ ಕೇಂದ್ರದ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ಬಂದು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಅಕೀಮ್ ಉಸ್ತಾದ್ ಬೇಕಿತ್ತು. ಅದೆಲ್ಲವನ್ನು ಬಿಟ್ಟು ಕರ್ನಾಟಕದವರ ಮೇಲಿರುವ ಒಂದು ಪ್ರೀತಿಯಿಂದ, ಮರ್ಕಜ್ ಸಮ್ಮೇಳನವನ್ನು ನೇರವಾಗಿ ಕರೆಯಬೇಕೆನ್ನುವ ಇಚ್ಛೆಯಿಂದ ಅವರಿಲ್ಲಿಗೆ ಬಂದಿದ್ದಾರೆ. ಅವರನ್ನು ಸ್ವೀಕರಿಸಿ ಗೌರವಿಸಿ ಬೀಳ್ಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ಶಾ ಅಲ್ಲಾ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಭಾಷಣಗಳನ್ನು ನಾವು ಉದ್ದೇಶಿಸಿಲ್ಲ. ಅಕೀಮ್ ಉಸ್ತಾದ್ ಅವರು ವಿವರವಾಗಿ ನಮ್ಮ ಮುಂದೆ ವಿಷಯಗಳನ್ನು ಮಂಡನೆ ಮಾಡಲಿದ್ದಾರೆ. ಸ್ಲೈಡ್ ಶೋ ರೂಪದಲ್ಲಿ, ಪ್ರೆಸೆಂಟೇಷನ್ ರೂಪದಲ್ಲಿ ಮಂಡಿಸುವಂಥ ಉದ್ದೇಶ ಇತ್ತು, ಆದರೆ ಅದರ ಸೌಕರ್ಯಗಳನ್ನು ಮಾಡಲಿಕ್ಕೆ
ಸಾಧ್ಯವಾಗದ ಕಾರಣ ಉಸ್ತಾದ ಓರಲ್ ಪ್ರೆಸೆಂಟೇಷನ್ ಮಾತ್ರ ಇಲ್ಲಿ ಮಾಡ್ತಾರೆ. ಇನ್ಶಾಅಲ್ಲಾ ಸೀಟ್ ಇಂಡ ಆರ್ದು ಓಜಕ್ಕೆ ಸೀಟ್ ಇಲ್ಲ ಅಲ್ಲಿ. ಆದ್ದರಿಂದ ಆ ಒಂದು ಸೌಕರ್ಯಗಳನ್ನು ಬಹುಶಃ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕಾಣ್ತಾರೆ. ಇದ್ರೆ ಇನ್ಶಾಅಲ್ಲ ಅದು ಕೂಡ ಆಗ್ಬೋದು. ಆದ್ದರಿಂದ ಉಡುಪಿಯಲ್ಲಿ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ, ಅದು ಅಷ್ಟು ಯಶಸ್ವಿ ಆಗಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಜಾಗ ಒಂದು ಹಾಲ್ ಅಲ್ಲದೆ ಪಬ್ಲಿಕ್ ಆಗಿ ಮಾಡಲಿಕ್ಕೆ ಆಗದ ಕಾರಣ ಈ ಒಂದು ರೀತಿಯ ಒಂದು ಮಧ್ಯದಲ್ಲೊಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಉದ್ದೇಶಿಸಿದ್ದು. ಇಂದು ಸಾಯಂಕಾಲ ಹೆಜಮಾಡಿಗೆ, ಆಮೇಲೆ ಗುರುಪುರ ಕೈಕಂಬಕ್ಕೆ, ಅದಾದ ಮೇಲೆ ಕೃಷ್ಣಾಪುರದಲ್ಲಿ ಸಮಾರೋಪಗೊಳ್ಳಲಿದೆ. ಮುಮ್ತಾಜ್ ಅಲಿ ಹಾಜಿಯವರಂತಹ ದೊಡ್ಡ ದೊಡ್ಡ ಉಮರಾಗಳು ಕೂಡ ಎ ಪಿ ಯು ಸಾರ್ ಈ ಶೃಂಖಲೆಯಲ್ಲಿ ಕೈಜೋಡಿಸಿ ಮುಂದುವರಿತಾ ಇದ್ದಾರೆ. ಹಮೀದಾಜಿಯವರು, ಪಡೀಲ್ ಅಬ್ದುಲ್ ಹಮೀದಾಜಿ ಅಂತ ಹೇಳಿದರೆ ಮಂಗಳೂರಿನ ದೊಡ್ಡ ಉದ್ಯಮಿಗಳು, ಮರ್ಕಸ್ ಎಕ್ಸಲೆನ್ಸಿ ಕ್ಲಬ್ನ ಮಂಗಳೂರಿನ ಜನರಲ್ ಸೆಕ್ರೆಟರಿ, ಮಂಗಳೂರು ಚಾಪ್ಟರ್ನ ಜನರಲ್ ಸೆಕ್ರೆಟರಿ ಅವರು. ಅವರು ಎ ಪಿ ಯು ಸಾದರ ಅಕೀಮ್ ಸಾದ್ರ ಜೊತೆಯಲ್ಲಿ ಒಬ್ಬ ಅಂತ ಹೇಳೋದು ಚಾಲಕನ ರೀತಿಯಲ್ಲಿ, ಸೇವಕನ ರೀತಿಯಲ್ಲಿ ಅಷ್ಟು ದೊಡ್ಡ ಒಬ್ಬ ಮೊದಲಾಳಿ, ಅಷ್ಟು ಒಬ್ಬ ಉದ್ಯಮಿ ಅಲ್ಹಂದುಲಿಲ್ಲಾ ತನ್ನ ಸ್ವಂತ ಕಾರನ್ನು ಉಸ್ತಾದರಿಗೆ ನೀಡಿ ಅದರಲ್ಲಿ ತಾನೇ ಚಾಲಕರಾಗಿ ಬಂದು, ನಾವು ಕೇಳಿದೆವು ಡ್ರೈವರ್ ನಾವು ಮಾಡಬೇಕಾ ನೀವು ಮಾಡ್ತೀರಾ ಅಂತ. ಅವ್ರು ಹೇಳಿದರು ನಾನೇ ಡ್ರೈವ್ ಮಾಡ್ತೇನೆ, ನೀವು ಮಾಡೋದು ಬೇಡ, ನಾನು ಮಾಡುವುದಿಲ್ಲ ಅಂತ ಹೇಳಿದರು. ಅಷ್ಟೊಂದು ಹೆಮ್ಮೆಯಿಂದ ಒಬ್ಬ ವಿದ್ವಾಂಸ ಜೊತೆಯಲ್ಲಿ ಈ ನಾಡಿನ ದೊಡ್ಡ ದೊಡ್ಡ ಉದ್ಯಮಿಗಳು, ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬಂದು ನಿಂತುಕೊಂಡು ಈ ಚಳವಳಿಗೆ ಬೆಂಬಲ ಕೊಟ್ಟ ಕಾರಣ ಇವತ್ತು ಕೋಟ್ಯಂತರ ರೂಪಾಯಿಗಳ ವ್ಯವಹಾರಗಳನ್ನು ಸಮಾಜದ ಸುಧಾರಣೆಗೆ ಎಪಿಸೋಡ್ಗೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ನಾನು ಇಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಇಲ್ಲಿರುವ ಎಸ್ ವೈ ಎಸ್, ಎಸ್ ಎಸ್ ಎಫ್ ಮುಂತಾದ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಕೈಜೋಡಿಸಿದೆ. ನೂತನ ಎಸ್ ವೈ ಎಸ್ನ ಜನರಲ್ ಸೆಕ್ರೆಟರಿ ಆಗಿ ಒಬ್ಬ ಲಾಯರ್ ಆಯ್ಕೆಯಾಗಿದ್ದಾರೆ. ಇದೊಂದು ಉಸ್ತಾದಗಳ ಸಂಘಟನೆ ಖಂಡಿತ ಅಲ್ಲ, ಎಸ್ ವೈ ಎಸ್ ಎಸ್ ಎಫ್ ಅಂತ ಹೇಳೋದು. ಯಾರೋ ಬಾರದೊಂದು ಕಾಲದಲ್ಲಿ ಉಸ್ತಾದಗಳು ಎಲ್ಲ ಕಡೆಯಲ್ಲಿದ್ದರು. ಈಗ ನಮ್ಮ ಸಭೆಗಳಲ್ಲಿ ಉಸ್ತಾದಗಳು ಬಹಳ ಕಮ್ಮಿಯಾಗಿದ್ದಾರೆ. ಉಸ್ತಾದಗಳು ಅಲ್ಲದವರೇ ಬಹಳ ದೊಡ್ಡ ಮಟ್ಟದಲ್ಲಿ ಚಳವಳಿಯಲ್ಲಿ ಭಾಗಿಯಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅಡ್ವೊಕೇಟ್ ಹಂಸತ್ರವರು, ಗುಡ್ವಿಲ್ ಮೊಯ್ದೀನ್ ಹಾಜಿಯವರು, ಅದೇ ರೀತಿ ನಮ್ಮ ಸಂಘಟನೆಯಲ್ಲಿರುವ ಹೆಸರು ಮಾತ್ರ ನಾನು ಹೇಳಿದ್ದು, ಬೇರೆ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿಕೊಂಡು, ಶಾಬಾನ್ರವರು, ಕುಂದಾಪುರದಲ್ಲಿ ತೌಫೀಕ್ ಅಬ್ದುಲ್ಲ ಹಾಜಿಯವರು, ಕರ್ನಾಟಕದ ಸ್ವಾಗತ ಸಂಘದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲರ ಎಲ್ಲ ರೀತಿಯ ಶ್ರಮಗಳನ್ನು ಅಲ್ಲಾಹುತಾಲ ಯಶಸ್ವಿಗೊಳಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮ ಈ ಒಂದು ಸಹಕಾರಕ್ಕೆ ಅಭಿನಂದನೆಗಳು ಸಲ್ಲಿಸುತ್ತಾ, ಇನ್ಶಾ ಅಲ್ಲಾ 2018 ಏಪ್ರಿಲ್ ಜನವರಿ 4ರಂದು ನಡೆಯುವಂತಹ ಬೃಹತ್ತಾದ ವಿಗ್ರಹಲ್ಕ ಕಾರ್ಯಕ್ರಮ, 5, 6, 7 ನಡೆಯುವಂತಹ ವಿವಿಧ ಗೋಷ್ಠಿಗಳು, ಚರ್ಚಾಪೀಠಗಳು, ಸಾರ್ವಜನಿಕ ಸಮ್ಮೇಳನಗಳು, ಆಧ್ಯಾತ್ಮಿಕ ಮೀಚುಗಳು, ಅದೆಲ್ಲವೂ ಕೂಡ ನಡೆದು ಇನ್ಶಾ ಅಲ್ಲಾ ಜನವರಿ 7ರಂದು ನಡೆಯುವಂತಹ ಅತ್ಯಂತ ಬೃಹತ್ತಾದ ಸಮಾರೋಪ ಮಹಾಸಂಗಮದಲ್ಲಿ ಲಕ್ಷಾಂತರ ಜನರು ಭಾಗವಹಿಸುವಾಗ, ದೇಶ ವಿದೇಶಗಳ ಅತ್ಯುನ್ನತ ವ್ಯಕ್ತಿತ್ವಗಳು ನಮ್ಮನ್ನು ಅಡ್ರೆಸ್ ಮಾಡಿ ಮಾತನಾಡುವಾಗ, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮೆಲ್ಲರನ್ನು ನಾವು ಕೂಡ ಕರ್ನಾಟಕದ ಸ್ವಾಗತ ಸಂಘ ಸಕಾಫಿ ಕೌನ್ಸಿಲ್ ವತಿಯಿಂದ ಆಹ್ವಾನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತ್ತು.